ಹಾಗಾಗಿ ರಾಜಕೀಯದಲ್ಲಿ ಅವ್ರಿಗೆ ಶತ್ರುಗಳಿಲ್ವಾ? ಶತ್ರುಗಳಿದ್ರು. ರಾಜಕಾರಣದಲ್ಲಿ ಅವರು ನೋವನ್ನ ಅನುಭವಿಸಿಲ್ವಾ? ತುಂಬಾ ನೋವನ್ನು ಅನುಭವಿಸಿದ್ರು. ಆದ್ರೆ ಎಲ್ಲೂ ಪಬ್ಲಿಕ್ ಅಲ್ಲಿ ಒಂದೇ ಒಂದು ದಿನ ಅವ್ರಿಗೆ ಆಗಿರೋ ನೋವನ್ನ ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ, ನನಗೂ ಹೇಳ್ಕೊಡ್ತಾ ಇರ್ಲಿಲ್ಲ. ಅಂತ ಒಂದು ವ್ಯಕ್ತಿತ್ವ, ಅಂತ ಒಂದು ಸ್ವಭಾವ, ಅಂತ ಒಂದು ಒಂದು ದೃಢ ಮನಸ್ತತ್ವ ಅಂಬರೀಷ್ ಅವರಲ್ಲಿ ಇತ್ತು. ಅಜಾತ ಶತ್ರು ಅಂತ ಕರ್ಕೋತಾ ಇದ್ರು. ಪಕ್ಷ ಯಾವುದೇ ಪಕ್ಷ ಇದ್ರು, ಎಲ್ಲಾ ಪಕ್ಷದಲ್ಲಿರುವಂತ ಸ್ನೇಹಿತರು ಅವ್ರಿಗಿದ್ರು. ಯಾವತ್ತು ಯಾರ ಬಗ್ಗೆನೂ ಒಂದೇ ಒಂದು ಕೆಟ್ಟ ಮಾತು ಅವ್ರ ಬಾಯಿಂದ ಬಂದಿಲ್ಲ. ಎಷ್ಟೇ ಅವರು ಒಂದು 4, 5, 6 ಎಲೆಕ್ಷನ್ ಅವರು ಕಂಟೆಸ್ಟ್ ಮಾಡಿದ್ರು, ಎಲ್ಲೂ ಯಾರ ಬಗ್ಗೆನೂ ಒಂದೇ ಒಂದು ಕೆಟ್ಟದಾಗಿ ಅಂಬರೀಷ್ ಅವ್ರ ಬಾಯಿಂದ ಯಾವತ್ತೂ ಬಂದಿಲ್ಲ. ಎಲ್ರಿಗೂ ಅದೇ ಗೌರವ ಕೊಡ್ತಿದ್ರು. ಅಷ್ಟೇ ಗೌರವನ ಪ್ರೀತಿನ ಇವತ್ತಿಗೂ ಅದೇ ಕಾರಣಕ್ಕೆ ಅವರು ಉಳಿಸ್ಕೊಂಡು ಹೋಗ್ತಾ ಇದ್ರು. ಇನ್ನು ಅವರ ಬಗ್ಗೆ ರಾಜಕಾರಣದಲ್ಲಿ ದೊಡ್ಡ ಒಂದು ಅವರ ಸ್ವಭಾವ ಗುಣ ಹೇಳಬೇಕು ಅಂದ್ರೆ, ಅವ್ರಿಗೆ ಯಾವತ್ತು ಪ್ರಚಾರ ಮಾಡ್ಕೊಳ್ಳೋ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ತಾನೇನು ಮಾಡಿದ್ರು ಅದನ್ನ ಗಪ್ಚುಪ್ಪಾಗಿ ಮಾಡೋರು. ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ರು. ಇಷ್ಟೇ ಯಾಕೆ, ಅವ್ರು ರಾಜ್ಯದಲ್ಲಿ ವಸತಿ ಸಚಿವರಿದ್ದಾಗ ಒಂದು ಕೆಲವೇ ತಿಂಗಳಲ್ಲಿ ಅವ್ರಿಗೆ ರಾಷ್ಟ್ರಪತಿ ಗೋಲ್ಡ್ ಮೆಡಲ್ ಪ್ರಶಸ್ತಿಯನ್ನ ಪಡೆದ್ರು. ಎಲ್ಲೂ ಅದನ್ನ ಅವರು ಪಬ್ಲಿಸಿಟಿ ಮಾಡ್ಕೊಳ್ಳಲ್ಲ. ಎಲ್ಲೂ ಒಂದು ಕಡೆ ನಾನು ಒಬ್ಬ ವಸತಿ ಸಚಿವನಾಗಿ ಇಂಥ ಒಂದು ಸಾಧನೆಗಳು ಮಾಡಿದ್ದೀನಿ ಅನ್ನೋದು ಒಂದು ಬ್ಯಾನರ್ ಹೋರ್ಡಿಂಗ್ ಒಂದು ನ್ಯೂಸ್ ಪೇಪರ್ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಒಂದೇ ಒಂದಿನ ಅವ್ರು ಮಾಡಕ್ ಹೋಗಿಲ್ಲ. ಅವರು ಪದೇ ಪದೇ ಒಂದೇ ಮಾತನ್ನು ಹೇಳೋರು, ಸಾಧನೆಗಳು ನಮ್ಮ ಸಾಧನೆಗಳ ಬಗ್ಗೆ ನಾವು ಮಾತಾಡಬಾರ್ದು, ನಮ್ಮ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು. ಇದೇ ಮಾತನ್ನ ಅವರು ಕೊನೆವರೆಗೂ ನಂಬ್ಕೊಂಡಿದ್ರು. ಇನ್ನು ಒಂದು ವಿಚಾರ, ಕೇಂದ್ರ ಮಂತ್ರಿ ಆಗಿದ್ದಾಗ ಕಾವೇರಿ ನೀರಿನ ವಿವಾದ ನಮ್ಮ ರೈತರು ಹೋರಾಟಕ್ಕೆ ಇಳಿದಾಗ ನೊಂದಿರೋ ರೈತರ ಪರವಾಗಿ ನಾನಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ 2 ತಿಂಗಳಲ್ಲಿ ರಾಜೀನಾಮೆ ಕೊಟ್ಟು ವಾಪಸ್ ಬಂದರು. ಇದನ್ನು ನಿಜಕ್ಕೂ ಇವತ್ತಿನ ಕಾಲಕ್ಕೆ ಇಂಥ ಒಂದು ಘಟನೆ ನಡೆಯೋಕ್ಕೆ ಸಾಧ್ಯನಾ, ನಂಬೋಕ್ ಸಾಧ್ಯನ ಅನ್ನುವಂಥ ವಿಷಯ ಇದು. ಒಂದು ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟು ಬಂದಿರೋದು. ಅಷ್ಟೇ ಅಲ್ಲ, ಸಾಮಾಜಿಕ ಕ್ಷೇತ್ರ ಅಂತ ಬಂದಾಗ ಅವರಿಗೆ ನೀವಾಗೇ ನೀವಿಟ್ಟಿರೋ ಹೆಸರು ಕಲಿಯುಗ ಕರ್ಣ, ಕೊಡುಗೈ ದಾನಿ. ಕಷ್ಟ ಅಂತ ಯಾರೇ ಬಂದ್ರು ಇಲ್ಲ ಅನ್ನೋ ಮಾತು ಯಾವತ್ತೂ ಅವ್ರು ಬಂದಿಲ್ಲ.